नमस्ते ಏನಪ್ಪಾ ಆವಾಗಲಿಂದಲೂ ನಿಮ್ಮನ್ನು ಗಮನಿಸ್ತಾ ಇದ್ದೀನಿ ಇಲ್ಲೇ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀನಿ ದೇವರ ದರ್ಶನ ಆಯ್ತಾ ಇಲ್ಲ ಶಾಸ್ತ್ರಿಗಳೇ ನಾವು ಈಗಷ್ಟೇ ಬಂದ್ವಿ ಒಳಗೆ ಹೋಗಬೇಕು ಇನ್ನು ಒಳಗಡೆ ಹೋಗಿಲ್ವಾ ಇನ್ನೊಂದು 2 ಗಂಟೆಯಲ್ಲಿ ದೇವಸ್ಥಾನದ ಬಾಗಿಲು ಹಾಕಿಬಿಡುತ್ತೆ ಬೇಗ ಹೋಗಪ್ಪ ನಿಂದೇನಾದರೂ ಹರಕೆ ಇದ್ದರೆ ಆದಷ್ಟು ಬೇಗ ಅದನ್ನ ಪೂರ್ಣಗೊಳಿಸು ಇಷ್ಟಕ್ಕೂ ನಿಂದೇನು ಹರಕೆ ಇತ್ತು ನಮ್ಮ ಕಡೆ ಒಬ್ಬರು ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವರಿಗೆ ಹಳೆದ ಯಾವುದು ನೆನಪಿಲ್ಲ ದೈವಬಲ ಬೇಕು ಅಂತ ಹೇಳಿದ್ರು ಅದಕ್ಕೆ ಬಂದ್ವಿ ಹೌದಾ ಒಳ್ಳೆದಾಯ್ತು ಬಿಡು ಆ ದೇವರು ಯಾವತ್ತೂ ನಿನ್ನ ಕೈ ಬಿಡಲ್ಲ ಹರಕೆನ ಬೇಗ ತೀರಿಸ ಬಿಡು ಹರಕೆ ತೀರಿಸಬೇಕಾದವರು ಇಲ್ಲಿ ಕರಿ ಅವರನ್ನ ಅದು ಅವರು ಸ್ವಲ್ಪ ನಿಧಾನಕ್ಕೆ ಬರ್ತಾರೆ ಶಾಸ್ತ್ರಿಗಳೇ ಇಲ್ಲಿ ಯಾವ ಯಾವ ಹರಕೆಗಳಿದೆ ಇಲ್ಲಿ ಹಲವಾರು ಹರಕೆಗಳಿದೆ ಅಪ್ಪ ಕಾವಡಿ ಎತ್ತಿಕೊಂಡು ಹೋಗೋದು ರಥ ಎಳೆಯೋದು ಉರುಳು ಸೇವೆ ಹೆಜ್ಜೆ ನಮಸ್ಕಾರ ಇನ್ನೂ ಹಲವಾರು ಹರಕೆಗಳಿದೆ ಇನ್ನೊಂದು ವಿಚಾರ ಹೇಳೋದಕ್ಕೆ ಮರ್ತೆ ನೀವು ಯಾವುದೇ ಸೇವೆ ಮಾಡೋದಕ್ಕೆ ಮುಂಚೆ ಉರುಳು ಸೇವೆ ಮಾಡಲೇಬೇಕು ಶಾಸ್ತ್ರಿಗಳೇ ಈಗ ಹರಕೆ ಹೊತ್ತಿರೋರೆ ಹರಕೆ ತೀರಿಸಬೇಕು ಅಂತಿದ್ಯಾ ಅಥವಾ ಹರಕೆನ ಬೇರೆ ಯಾರಾದರೂ ತೀರಿಸಬಹುದಾ ಆಗುತ್ತಲ್ಲ ಅವರ ಹೆಸರಿನಲ್ಲಿ ದೇವರನ್ನ ಬೇಡಿಕೊಂಡು ಹರಕೆ ತೀರಿಸ್ಕೊಬಹುದು ನೀವು ಹೇಳಿದ ಹರಕೆಲಿ ಶ್ರೇಷ್ಠವಾದ ಹರಕೆ ಯಾವುದು ಶಾಸ್ತ್ರಿಗಳೇ ಅದು ತಲೆ ಮೇಲೆ ತೆಂಗಿನಕಾಯಿ ಹೊಡೆಸಿಕೊಳ್ಳೋ ಹರಕೆ ಅದನ್ನೆಲ್ಲ ಯಾರಪ್ಪ ಮಾಡ್ತಾರೆ ಈ ಕಾಲದಲ್ಲಿ ಈಗೇನೋ ಹರಕೆ ಹೊತ್ತುಕೊಳ್ಳುತ್ತಾರೆ ಆಮೇಲೆ ಅದನ್ನ ತೀರಿಸಕಾಗದೆ ತಪ್ಪು ಕಾಣಿಕೆ ಹಾಕಿಬಿಟ್ಟು ಹೊರಟೋಗ್ತಾರೆ ಆಮೇಲೆ ದೇವರ ಮೇಲೆ ತಪ್ಪು ಹೊರಿಸ್ತಾರೆ ಹರಕೆನೆ ಸರಿಯಾಗಿ ತೀರಿಸದೆ ದೇವರ ಮೇಲೆ ತಪ್ಪು ಹೊರಿಸಿದ್ರೆ ಹೇಗಪ್ಪ ಏನು ಯೋಚನೆ ಮಾಡ್ತಾ ಇದ್ದೀಯಪ್ಪ ತಡ ಆಗುತ್ತೆ ತಪ್ಪು ಕಾಣಿಕೆ ಆದರೂ ಹಾಕಿ ಹೋಗು ಇಲ್ಲ ಶಾಸ್ತ್ರಿಗಳೇ ನಾನು ಹರಕೆನ ತೀರಿಸ್ತೀನಿ ಇನ್ನೊಬ್ಬರ ಪರವಾಗಿ ಒಬ್ಬರ ಹೆಸರು ಹೇಳ್ಕೊಂಡು ಅವರ ಹತ್ರ ಮಾಡಬಹುದು ಅಂದ್ರೆ ಅವರ ಹತ್ರ ನಾನೇ ಮಾಡ್ತೀನಿ ನಡೀರಿ ಆಯ್ತಪ್ಪ ಒಳ್ಳೇದಾಗುತ್ತೆ ಬಾ ಹೋಗೋಣ ಹರೀಶಣ್ಣ ಹರೀಶಣ್ಣ